ನಮಸ್ಕಾರ ವೀಕ್ಷಕರೇ ಅಗ್ನಿ ಮಿನಿಟ್ಗೆ ಸ್ವಾಗತ ಬೆಂಗಳೂರು ನಾಗರಿಕರೇ ಭಯಪಡಬೇಡಿ ಕೇರಳ ಮತ್ತು ಕೊಡಗಿನ ನಂತರ ಬೆಂಗಳೂರು ಕೂಡ ಅದೇ ಜಲಪ್ರಲಯದಲ್ಲಿ ಮುಳುಗುತ್ತದೆ ಎಂಬುದು ಸುಳ್ಳು ಸುದ್ದಿ ಟಿ ವಿ ಚಾನೆಲ್ಗಳಲ್ಲಿ ದಿನನಿತ್ಯ ಇವೇ ಸುದ್ದಿಗಳನ್ನು ಹಬ್ಬಿಸಿ ಅನವಶ್ಯಕವಾಗಿ ಜನರನ್ನು ಭೀತಿಗೊಳಪಡಿಸಲಾಗುತ್ತಿತ್ತು ಈಗ ಅಂತಹ ಸಾಧ್ಯತೆಗಳನ್ನು ಹವಾಮಾನ ಇಲಾಖೆ ನಿರಾಕರಿಸಿದೆ ಮೂರ್ತಿ ಚಿಕ್ಕದಾದರೂ ಕೀರ್ತಿ ದೊಡ್ಡದು ಎಂಬ ನಾಣ್ಣುಡಿಯನ್ನು ನಾವೆಲ್ಲ ಕೇಳಿದ್ದೇವೆ ಅದರಂತೆ ಪುಟ್ಟ ಪುಟ್ಟ ಮಕ್ಕಳು ಕೂಡ ಕೇರಳ ಮತ್ತು ಕೊಡಗಿನ ಸಂತ್ರಸ್ತರಿಗೆ ನೆರವಾಗಲು ಮುಂದಾಗಿರುವುದು ಮೆಚ್ಚುವ ಸಂಗತಿ ಕೊಚ್ಚೆಯ ಹರೂನ್ ಮತ್ತು ದಿವ್ಯಾ ತಾವು ಕೂಡಿಟ್ಟ ಎರಡು ಸಾವಿರದ ಇನ್ನೂರ ಹತ್ತು ರೂಗಳನ್ನು ದೇಣಿಗೆಯಾಗಿ ನೀಡಿದ್ದರು ಇದೀಗ ಪಶ್ಚಿಮ ಬಂಗಾಳದ ಅಪರಜಿತ ಎಂಬ ಪುಟ್ಟ ಹುಡುಗಿ ತನ್ನ ಪಾಕೆಟ್ ಮನಿಯ ಹದಿನಾಲ್ಕು ಸಾವಿರದ ಎಂಟುನೂರು ರೂಗಳನ್ನು ದೇಣಿಗೆಯಾಗಿ ನೀಡಿ ಸೈ ಎನಿಸಿಕೊಂಡಿದ್ದಾಳೆ ಹಾಗೆಯೇ ನಿನ್ನೆ ಬಕ್ರೀದ್ ಹಬ್ಬದಂದು ನಮಾಜ್ ಸಲ್ಲಿಸಿದ ನಂತರ ಮುಸ್ಲಿಂ ಯುವಕರೆಲ್ಲ ಒಟ್ಟಾಗಿ ಸೇರಿ ಪ್ರವಾಹ ಸಂತ್ರಸ್ತರ ನೆರವಿಗಿಂದು ಐದು ಲಕ್ಷ ರುಗಳನ್ನು ಸಂಗ್ರಹಿಸಿ ನಿರಾಶ್ರಿತರಿಗೆ ನೆರವಾಗಿದ್ದಾರೆ ಪಾಕಿಸ್ತಾನದಲ್ಲೊಂದು ಅಪರೂಪದ ಶಿಕ್ಷಕಿ ಇದ್ದಾರೆ ಕರಾಚಿಯಲ್ಲಿ ಹಿಂದೂ ದೇವಸ್ಥಾನವೊಂದರಲ್ಲಿ ಪ್ರತಿದಿನ ಹಿಜಾಬ್ ಧರಿಸಿ ಆಗಮಿಸುವ ಮುಸ್ಲಿಂ ಶಿಕ್ಷಕಿ ಅನೂಪ್ ಆಗಾ ಎಂಬುವವರು ಹಿಂದೂ ಮಕ್ಕಳಿಗೆ ಪಾಠ ಹೇಳಿಕೊಡುತ್ತಾರೆ ಅಲ್ಲಿನ ಮಕ್ಕಳಿಗೆ ಮೂಲಭೂತ ಹಕ್ಕುಗಳ ಬಗ್ಗೆ ಅರಿವು ಮೂಡಿಸುವ ಉದ್ದೇಶದಿಂದ ಪಾಠ ಹೇಳುತ್ತಿರುವುದಾಗಿ ಶಿಕ್ಷಕಿ ಹೇಳಿಕೊಂಡಿದ್ದಾರೆ ಇವಿಷ್ಟು ಇಂದಿನ ಮುಖ್ಯಾಂಶಗಳು ಪ್ರತಿದಿನದ ಸುದ್ದಿಗಾಗಿ ಗೂಗಲ್ನಲ್ಲಿ ಟೈಪ್ ಮಾಡಿ ಅಗ್ನಿ ಯೂಟ್ಯೂಬ್ ಚಾನಲ್ ನಮಸ್ಕಾರ